ದಯಾಮಯನಾಗಿರುವಂತಹ ಶಿವಲಿಂಗೇಶ್ವರನ ಸ್ಮರಣೆ ಮಾಡ್ಕೊಳ್ತಾ, ನೂಲಿ ಚೆನ್ನಯ್ಯನಿಗೆ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡ್ತಾ, ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಮಹೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಕಲಬುರಗಿ ಜಿಲ್ಲೆಯ ಶ್ರೀ ಶ್ಯಾಮ್ ನಾಟಿಕರವರೇ, ಲಿಂಗರಾಜ್ ಅವರೇ, ಉಪನ್ಯಾಸಕರೇ, ಮುಖ್ಯ ಅತಿಥಿಗಳೇ, ಗಣ್ಯ ಮಹನೀಯರೇ, ಇಲ್ಲಿ ಆಗಮಿಸಿರುವಂತಹ ನಮ್ಮ ಊರಿನ ಎಲ್ಲ ಚೆನ್ನಯ್ಯನ ಸಮಾಜದ ಎಲ್ಲ ಬಾಂಧವರೇ, ಎಲ್ಲ ಶರಣರೇ, ತಾಯಂದರೇ, ಇಲ್ಲಿವರೆಗೆ ತಾವೆಲ್ಲ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಗೌರವವನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಸಮಯ ಬಹಳ ಆಗಿದೆ, ನನಗೆ ಗೊತ್ತಿದೆ ನೀವು ಯಾವಾಗ ಉತ್ಸವ ಚಾಲು ಮಾಡಿರಿ, ಡಿ ಜೆ ಹಚ್ಚಿರಿ ಅಂತೇಳಿ ನೀವು ಕಾಯಿರ್ತೀರಿ. ಹೀಗಾಗಿ ಭಾಳ ಖುಷಿ, ಯಾಕೆಂದರೆ ನಮ್ಮ ಸಹಕರು ಹಿಂಗೆಲ್ಲ ಸಮಾಜದವ್ರು ಬರ್ತಾರೆ, ಜಗಜೀವನ್ ರಾಮ್ ಜಯಂತಿ ಮಾಡ್ತಾರೆ ಅಂತೇಳಿ ನಮ್ಮ ಸಿದ್ದರಾಮ್ ಸಹಕರು ಹೇಳಿದರು. ಬರ್ರಿ ಅಂತ ಹೇಳಿದ್ದೆ, ಬಂದಮೇಲೆ ಅವರೆಲ್ಲ ಹೇಳಿದರು ಏನಂತಂದರೆ, ಅಜ್ಜರೇ ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಮಹೋತ್ಸವ ಚೆನ್ನೈನ ಗುಡಿ ಒಳಗಡೆ ಮಾಡಬೇಕಂತ ಸಂಕಲ್ಪ ಮಾಡಿ ಇಚ್ಛೆ ಮಾಡಿವಂತ ಅವರೆಲ್ಲ ಹೇಳಿದರು. ಹೇಳಿದ್ಮೇಲೆ ಅವ್ರದ್ದು ಒಂದು ಮಾತು ಹೇಳಿದ್ರೆ ಏನಂತಂದರೆ, ನಮ್ಮದೇನು ಇಲ್ಲರಿ, ಎಲ್ಲ ನಮ್ಮ ಯುವಕರೆಲ್ಲ ಸೇರಿಕೊಂಡು ಅವರ ಜಯಂತಿ ಮಾಡಬೇಕಂತೇಳಿ ಬಹಳ ಹಂಬಲಿಸ್ತಾಯಿದ್ರೆ ಅಂತ ಅವರೆಲ್ಲ ಹೇಳಿದ್ರು. ಬಹಳ ಖುಷಿ ಆಯ್ತು, ಯಾಕೆಂದರೆ ಅವ್ರಿಗೆ ಹಿರಿಯರೇ ಆದವರಿಗೆ ವಯಸ್ಸಾಗಿದೆ, ನಡೀತದ. ಆದರೆ ಬಾಬು ಜಗಜೀವನ್ ರಾವ್ ಅವರ ಜೀವನ ಆದರ್ಶಕತೆ ಮುಖ್ಯವಾಗಿ ಬೇಕಾಗಿರೋದು ಯಾರಿಗೆ ಅಂದರೆ ಯುವಕರಿಗೆ ಬೇಕಾಗಿರುವಂಥದ್ದು. ಹೀಗಾಗಿ ಅವರು ಜಯಂತಿ ಮಹೋತ್ಸವ ಮಾಡ್ತಾರೆ ಅನ್ನೋದು ಬಹಳ ಖುಷಿಯಾಗಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣ ಆಯಿತು. ಹೀಗಾಗಿ ಅವರು ಇಷ್ಟೊಂದು ಆಸಕ್ತಿ ವಹಿಸಿ ಒಬ್ಬ ಬಿಹಾರದಲ್ಲಿ ಹುಟ್ಟಿರುವಂಥ ಒಬ್ಬ ವ್ಯಕ್ತಿ ಇವತ್ತು ದೇಶವನ್ನೇ ವ್ಯಾಪಿಸಿರ್ತಕ್ಕಂಥವ್ರು. ಹೀಗಾಗಿ ಅವರ ಜಯಂತಿ ಮಹೋತ್ಸವವನ್ನು ಇಲ್ಲಿ ಬಹಳ ಸುಂದರವಾಗಿ ಎಲ್ಲ ಸಂಘಟನೆಯಿಂದ ಆಚರಣೆ ಮಾಡ್ತಾ ಇದ್ರಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ರಿ, ಕೆಟ್ಟ ವಿಚಾರಗಳನ್ನು ಬಿಡ್ರಿ, ಒಳ್ಳೆಯ ದಾರಿ ಒಳಗಡೆ ನಡೀರಿ, ಒಳ್ಳೊಳ್ಳೆಯವರ ಆದರ್ಶ ಎಲ್ಲಿಗ